ನಾಯಕರಾದಂಥ ಎ ಟಿ ರಾಮಸ್ವಾಮಿಯವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನು ಸ್ಟೇಟ್ಮೆಂಟು ಅಂದರೆ, ನನ್ನ ಮಗನ ಮೇಲೆ ಕೇಸ್ ಹಾಕ್ತಾರನ್ನ, ಆ ಕೇಸಲ್ಲಿ ಕೆಲವು ಲೋಪದೋಷಗಳಿದ್ದು ಅದಕ್ಕೋಸ್ಕರ ಕಳೆದ ಒಂದು ವರ್ಷದಿಂದ ಅವ್ರ ಜೊತೆ ಸಂಪರ್ಕದಲ್ಲಿದ್ದರು, ಇದು ನಡೀತಾ ಇರೋದು ಅಂತ ಹೇಳಿ ಹೇಳಿದ್ದಾರೆ. ಅವರೇನಾದ್ರು ಅದು ಪ್ರೂವ್ ಮಾಡಿದರೆ, ಆ ಥರ ನಾನು ಅವ್ರ ಜೊತೆ ಒಂದು ವರ್ಷದಿಂದ ಇದ್ದರೆ ಅವ್ರೇನು ಹೇಳ್ತಾರೆ ಅದಕ್ಕೆ ಶಿಕ್ಷೆ ಗುರಿ ಆಗ್ತೀನಿ ನಾನು. ನಮ್ಮ ಮಗನ ಮೇಲೆ ಯಾರಿಗ್ಯಾರು ಕೇಸ್ ಹಾಕಿದ್ದಾರೆ, ಅವರು ಮೂರು ಜನ ನಾಲ್ಕು ಜನ ಸೀನಿಯರ್ ಅಡ್ವೊಕೇಟ್ಸ್ ಇಟ್ಕೊಂಡವ್ರು, ಸೀನಿಯರ್ ಅಡ್ವೊಕೇಟ್ಸ್. ಅದು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಲ್ಲಿ ನಮ್ಮಂತೆ ಆಯಿತು. ಫಸ್ಟ್ ಹೈಕೋರ್ಟಲ್ಲಿ ಫಸ್ಟು ನಮ್ಮಂತೆ ಆದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಫ್ರೀಡಮ್ ಆ್ಯಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದರೆ ನಿಮ್ಮ ಹಣ್ಣುಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸುಪ್ರೀಂ ಕೋರ್ಟಲ್ಲಿ ನಮ್ಮವರು ಅವತ್ತು ಬೈ ಚಾರ್ಜ್ ಸೀನಿಯರ್ ಅಡ್ವೊಕೇಟ್ ಬರದಲ್ಲೇ ಇರೋದ್ರಿಂದ ರಿಮ್ಯಾಂಡ್ ಆಯಿತು. ರಿಮ್ಯಾಂಡ್ ಏನಾಯಿತು ಅನ್ನೋದು ಒಂದು ಸ್ವಲ್ಪ ಅವ್ರು ಓದ್ಕೋಬೇಕು. ರಿಮ್ಯಾಂಡ್ ಯಾತಕ್ಕಾಯಿತು ಏನು ಅನ್ನೋದನ್ನ ಒಂದು ಸ್ವಲ್ಪ ರಾಮಸ್ವಾಮಿಯವ್ರು ಓದ್ಕೋಬೇಕಾಯ್ತದೆ. ಅದಾದಮೇಲೆ ಇಲ್ಲಿ ಸೀನಿಯರ್ ಅಡ್ವೊಕೇಟ್ಸ್ ಒಂದು ಸ್ವಲ್ಪ ರಾಮಸ್ವಾಮಿಯವ್ರು ತಿಳ್ಕೊಳಕ್ಕೆ ಹೇಳಿ, ಒಂದು ವರ್ಷದಿಂದ ಸತತ ಅಂತ ಇತ್ತಲ್ಲ, ಇವತ್ತು ಟಿಲ್ ಟುಡೇ ಯಾವುದೇ ರಾಜಿ ಮಾಡ್ಕೊಂಡ್ರೆ ಕೇಸ್ ಹೆಂಗೆ ನಡೀತಾ ಇರ್ತದೆ? ಇವತ್ತು ಕೇಸ್ ನಡೀತಾ ಇದೆ. ಅವ್ರ ಕಡೆ ಅಡ್ವೊಕೇಟ್ಸ್ ಏನು ಹೇಳಬೇಕು ಎಲ್ಲ ದಾಖಲೆಗಳು ತಗೊಂಡು ಹೇಳಿದ್ದಾರೆ. ಅದಕ್ಕೆ ನಮ್ಮ ಕಡೆ ಅಡ್ವೊಕೇಟ್ ಫ್ರೀಡಮ್ ಆ್ಯಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದರೆ ನಿಮ್ಮ ಹಣ್ಣುಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಮರ್ಪಕವಾಗಿ ಏನೇನು ಬೇಕೋ ಅದು ವಾದ ಮಾಡ್ತಾರೆ. ನಾವೇನು ಯಾವ ಆಸ್ತಿ ಎಲ್ಲ ನಮ್ಮ ಆಸ್ತಿ ಎಂಟೇ ಆಸ್ತಿನ ಐ ಟಿಗೆ ಕೊಟ್ಟಿದ್ದೀವಿ. ಯಾವುದೇ ಥರ ಬೇಕಾದ್ರೆ ಇವತ್ತು ಐ ಟಿ ಇರ್ಬೋದು ಅಥವಾ ಇನ್ನೊಂದು ನಿಮ್ಮ ಇದೈತೆಲ್ಲ ಇಡಿ, ಅದು ಬೇಕಾದ್ರೆ ರಾಮಸ್ವಾಮಿ ತನಿಖೆ ನಡೆಸ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿದರು.